subscribe now and press the bell icon. Never miss an update. हाय हेलो फ्रेंड्स, मणिपाल किचन ग्राहकरिगे स्वागत। इवत्त नानु निमगे तोगरी बेळेयिंद वरण माडोदु हेगप्प कोंकणि स्टैल अल्लि अंत हेळ्तीनि। अदक्के नानु 3 टेबल स्पून नानु अर्ध गंटे नेनेसिदंत तोरिदाळ तोगरी बेळेन ಕುಕ್ಕರ್ಗೆ ಹಾಕ್ಕೊಳ್ಳಿ। ಹಾಗೆ ಅದಕ್ಕೆ ಒಂದೇ ಒಂದು ಸ್ವಲ್ಪ ಸ್ಪೈಸಿ ಇರೋ ಹಸಿಮೆಣಸಿನಕಾಯಿನ ಭಾಗ ಮಾಡಿ ಹಾಕ್ಕೊಳ್ಳಿ। 1/5 ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ। 1 ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ। ಮತ್ತು ಅದಕ್ಕೆ ಕುಕ್ ಮಾಡಲಿಕ್ಕೆ ಸಾಧಾರಣ 1 ಕಪ್ ನೀರು ಬೇಕು। ಅಷ್ಟು ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ। ಆಯ್ತಲ್ಲ, ಈಗ ಚೆಕ್ ಮಾಡಿ ಹೇಗಾಗಿದೆ, ಕುಕ್ ಆಗಿದೆಯಾ ಅಂತಂದ್ಬಿಟ್ಟು ಈಗ ಅದನ್ನು ಮ್ಯಾಷರಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ। ಹಾಂ, ಜಸ್ಟ್ ಮ್ಯಾಶ್ ಮಾಡ್ಕೊಳ್ಳಿ। ಅದು ಮ್ಯಾಶ್ ಆದರೆ ಮಾತ್ರ ವರಣ ಒಳ್ಳೆಯದಾಗೋದು। ಈಗ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ, ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಇಡಿ। ಆಯ್ತಲ್ಲ, ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ। ಹಾಂ, 1 ಟೀ ಸ್ಪೂನು ಜೀರಿಗೆ ಕಾಳನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ। ಹಾಗೆ 1/3 ಕಪ್ಪು ತೆಂಗಿನ ತುರಿನ ಹಾಕ್ಕೊಳ್ಳಿ। ಹಾಗೆ 1/3 ಟೀ ಸ್ಪೂನು ಅದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ಳಿ। ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ। ಫೈನಾಗಿ ರುಬ್ಕೊಳ್ಳಿ ಅದನ್ನ। ರುಬ್ಬಿದಂತಹ ಮಸಾಲೆಯನ್ನು ನೋಡಿ, ರುಬ್ಬಿದ್ದು ಪರ್ಫೆಕ್ಟಾಗಿದೆ। ಈ ಮಸಾಲೆಯನ್ನು ನಾವು ಬೌಲಲ್ಲಿ ಇವಾಗ ಬೇಳೆ ಹಾಕಿದ್ದೀವಲ್ಲ, ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ, ಅದರಲ್ಲಿ ಹಾಕ್ಕೊಳ್ಳಿ। ಆಯ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಬೇಕಲ್ವೇ, ಲೋ ಫ್ಲೇಮಲ್ಲಿ ಇಟ್ಟಿದ್ದೀರಲ್ಲ। ಈಗ ಅದಕ್ಕೆ ಒಂದು ಸತಿ ಒಂದು ಮಿಕ್ಸ್ ಕೊಡಿ, ಮತ್ತು ಹಾಗೆ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ। ನಿಮ್ಗೆ ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕೋಬೋದು, ನಾನು ನಮಗೆ ಬೇಕಾಗಿರೋ ಅಷ್ಟು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿದ್ದೀನಿ। ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ। ಹಾಗೆ ಇವಾಗ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ। ಆಯ್ತಲ್ಲ, ಬಾಯ್ಲ್ ಆಗ್ತಾ ಇದೆ ನೋಡಿ ವರ್ಣ, ಹೌದಾ? ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ। ಒಂದು ಪಲ್ಯನೂ, ಒಂದು ಪಾಪಡ್ ಅಥವಾ ಒಂದು ಉಪ್ಪಿನಕಾಯಿ ಇದ್ರೆ ಫ್ಯಾಂಟಾಸ್ಟಿಕ್। ಇದು ಲೋ ಫ್ಲೇಮಲ್ಲಿ ಬಾಯ್ಲ್ ಆಗ್ತಾ ಇದೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯ್ತು, ಇವಾಗ ಆಯ್ತು। ಅದಕ್ಕೆ ಒಂದು ಒಗ್ಗರಣೆ ತಯಾರು ಮಾಡೋಣ। ತುಂಬ ಸಿಂಪಲ್ ಹಂಬಲ್ ಡಿಶ್ ಇದು। 2 ಟೀ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದನ್ನು ಕಾಯತ್ಲು, ಅದಕ್ಕೆ ಒಂದು ಮಸ್ಟರ್ಡು ಮತ್ತು ಕರಿ ಲೀವ್ಸ್ ಹಾಕ್ಕೊಂಡು ಅದನ್ನು ನಾನು ಟ್ರಾನ್ಸ್ಫರ್ ಮಾಡಿಟ್ಟಿದ್ದೀನಿ ಒಂದು ಸರ್ವಿಂಗ್ ಬೌಲ್ಗೆ, ಅದಕ್ಕೆ ಹಾಕ್ಕೊಳ್ಳಿ। ಈಗ ನಿಮಗೆ ಯಮ್ಮಿ ವರಣ ರೆಡಿ ಆಯಿತು, ತೂರ್ದಾಲ್ ವರಣ. ಇದನ್ನು ನೀವು ಅನ್ನ ಮತ್ತು ಪಾಪಡು, ಒಂದು ಪಲ್ಯ ಮತ್ತು ಇದ್ರ ಜೊತೆ ಎಂಜಾಯ್ ಮಾಡ್ಬೋದು। ಹಾಗೆ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ರೆಸಿಪಿ ಜೊತೆ ಇರ್ತೀನಿ। ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬಾಯ್, ಸಿ ಯು ಲೇಟರ್.